ನಮ್ಮ ಕಮಿಟಿ ಅವ್ರು ಏನ್ ಹೇಳ್ಯಾರಪ್ಪ ಅಂದ್ರ ಏನ್ ಹೇಳ್ಯಾರಪ್ಪ, ನಿಮಗ ಬಹಳ ರೊಕ್ಕ ಕೊಟ್ಟ ಕರೆಸಿವಿ, ನಿಮ್ಮ ಎಲ್ಲೇ ಇರ್ರಿ ಖರೆ, ಒಬ್ಬರು ಪಾಳ್ಯ ಮುಗ್ಯಾರದಾಗ ನುಡಿದಾಗ ನಿಮ್ ನಿಮ್ಮ ದಿಮ್ಮಿನ ಮುಂದೆ ನೀವು ಬಂದು ಕುಂತು ಸೇವಾ ಮಾಡ್ಬೇಕಂತ ಹೇಳ್ಯಾರ. ತಮ್ಮ ಮಾತು ಏನ್ ಹೇಳ್ದಪ್ಪ ಅಂದ್ರ ನಮ್ಮ ಪಾಳ್ಯ ಮುಗ್ಯಾರದಾಗ ನೀ ಟೇಜಿಗೆ ಬಾ, ನಿಮ್ಮ ಪಾಳ್ಯ ಮುಗ್ಯಾರದಾಗ ನಾವು ಟೇಜಿಗೆ ಬರ್ತೀವಿ ಅಂದ್ರೆ ಜನಕ್ಕೆ ಬೇಸರ ಆಗುದಿಲ್ಲ. ಹೌದಿಲ್ಲ, ಇನ್ನ ಇನ್ ಎರಡೇ ಮಾತು ಹೇಳೋದದ ಬಾಳ ಬೇಡ. ಯಾಕಂದ್ರೆ ಎರಡು ಉತ್ತರ ಕೇಳ್ಯಾರ, ನಾವು ತಿಳಿದಾರ ಹೇಳ್ತೀವಿ. ಅದಕ್ಕ ಶಶಿಧರ ಮಾತಾಡಕತ್ತ, ನಮ್ಮ ಮಾತಾಡದೊಳಗ ಕಪ್ಪಾದೊಳಗ ಹೋಗೋ ನಿಂದ್ರೆ ಆಕಾಶ ಜೀಪ್ ಜೀಪ್ ಕುಂದ್ರ ಮಾಡಬೇಡ, ನಿಮ್ ಕಾಯಕ್ ಬರಂಗ ಬರ್ರಿ, ನೀವು ಬರೋದ ನಾವು ಮುಗಿಸ್ತೀವಿ. ಪ್ರಶ್ನೆ ಏನ್ ಮಾಡ್ಯಾರಪ್ಪ ಅಂದ್ರ ದೇವ್ರ ಗುಡಿ ಹಿಂದೆ ಚಂದ್ರ ಯಾಕೆ ಹಾಕ್ತಾರ? ಹೌದಿಲ್ಲ, ಮತ್ತು ದೇವ್ರ ಗುಡಿಗೆ ತಂದ ಗುಡಿಗೆ ತಾನೇ ಯಾಕೆ ಸುಸ್ತಾನ? ದೇವ್ರ ಅದನ್ನ ಕರೆ ಹೊರ ಬಂದ ಗುಡಿ ಸುಸ್ತಾಗ್ತಾರಲ್ಲ ಯಾಕೆ ಹಾಕ್ತಾರ ಅಂತ ಪ್ರಶ್ನೆ ಮಾಡ್ಯಾರ. ಮ್ಯಾಲೆ 201 ರೂಪಾಯಿ ಕಲಾ ಕಾಣಿ ಕೊಡ್ತಾರ. ಇದು ಕೇಳುವುದಕ್ಕಿಂತ ಮೊದಲು ನಮ್ಮೊಂದು ವಿನಯತೆ ಐತೆ ಕೇಳಿದ ಕಲಾವಂತರಿಗೆ, ಜ್ಞಾನ ಪಂಡಿತರಿಗೆ, ನಮಗೆ ಎಷ್ಟು ತಿಳಿತದ ಅಷ್ಟು ಹೇಳ್ತೀವಿ. ನಿಮ್ಮ ಪ್ರಶ್ನೆ ಉತ್ತರ ಕರೆಕ್ಟ್ ಇತ್ತಪ್ಪ ಅಂದ್ರೆ ಟೇಜಿಗೆ ಬರೋದು. ತಮ್ಮ ನಾ ಕೇಳಿದ್ಕೇ ಹೇಳಿದ್ದು ಬರಬರ ಒಂದು ಇಲ್ಲಪ್ಪ ಅಂದ್ರೆ ನಿಮ್ಮಲ್ಲಿ ಉತ್ತರ ನೀವು ಹೆಂಗ ಪ್ರಶ್ನೆ ಕೇಳಿರಲ್ಲ ಅದ್ರ ಪ್ರಕಾರ ನಿಮ್ ಉತ್ತರ ತಿಳಿಸಿ ಹೇಳಿದ್ರಪ್ಪ ಅಂದ್ರ ನಮ್ ಇಬ್ಬಿಬ್ಬರ ಚಾನೆಲ್ ನೀವು ಹಾಕ್ತೀರಿ. ತಿಳಿಸಬೇಕು ಹೌದಿಲ್ರಿ? ಈಗ ಪ್ರಶ್ನೆ ಉತ್ತರ ಏನಪ್ಪ ಅಂದ್ರ ಯಾವ ಲಿಂಗ ಬೀರುವ ದೇವ್ರ 12-12.24 ವರ್ಷ ತಪ್ಪ ಮಾಡ್ಯಾರ? ಹೌದಿಲ್ಲ, ಯಾವ ಕೈಲಾಸದೊಳಗೆ ಶಿವ ಪಾರ್ವತಿಯನ್ನು ಪ್ರೀತಿಯ ಮಗನಾಗಿ ಆಗ್ಯಾನ? ಪರಮಾತ್ಮನ ಹಣೆ ಬಾಗಿಲಿನಿಂದ ಹುಟ್ಟಿರತಕ್ಕಂತ ವೀರಭದ್ರ ಅವತಾರವನ್ನ ತಾಳಿ ಸೂರಾವತಿ ಹೊಟ್ಟಿಲೆ ಬೀರ್ಲಿಂಗನಾಗಿ ಹೊಂದ್ಯಾನ. ಹೆಂಗ ತನ್ನ ಶಿಷ್ಯನ ಸಲುವಾಗಿ ಗೋಡಾಗಾರಿ ಗುಡ್ಡದಾಗ ತಪ ಮಾಡಕತ್ತಿದ್ದ, ಗೋಡಾಗಾರಿ ಗುಡ್ಡದಾಗ ತಪ ಮಾಡಬೇಕಾದ್ರೆ ಹೆಂಗ ಮಾಡಿದಪ್ಪ ಅಂದ್ರ ಶಿಷ್ಯನ ಸಲುವಾಗಿ ತಂದಿಗೆ ವಚನ ಕೊಟ್ಟಿಯಪ್ಪ, ನೀ ಹೇಳದಂತ ಕೇಳ್ತೀನಿ, ನೀ ಹಾಕಿದ ದಾಟಿ ಹೋಗಲು ಭಗವಂತ, ನೀ ಮನಸ್ಸು ಮಾಡಿದ ಈ 14 ಲೋಕ ಹೊತ್ತೊಂದು ನಿಂದಿರಬಹುದು ಭಗವಂತ, ನೀ ಹೇಳದಂತ ಕೇಳ್ತೀನಿ ಅಂದಾಗ ಪರಶಿವ ಅವಾಗ ಬೀರ್ಲಿಂಗನಿಗೆ ಹೇಳ್ತಾನ, ಹಲೋ ಬೀರಣ್ಣನೇ, ಗೋಡಾಗಾರಿ ಗುಂಡದಾಗ 12 ವರ್ಷ ತಪ್ಪ ಮಾಡು, ಅವಾಗ ನಾನು ನಿನ್ನ ಬೆಟ್ಟಿಗೆ ಬರ್ತೀನಿ. ನಿನ್ನ ಬೆಟ್ಟಿಗೆ ಬಂದವಳಕ್ಕೆ ಮತ್ತೆ ಏನ್ ಹೇಳ್ತೀರ ಅದ್ರ ಪ್ರಕಾರ ನಡೆದಪ್ಪ ಅಂದ್ರ ನಿನಗೆ ಬೇಡದ ಶಿಷ್ಯಮಗ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾನ. ಅವಾಗ ಗುರುವಿನ ತಂದೆ ಪರಶಿವನ ಮಾತು ಕೇಳಿ ಗೋಡಾಗಾರಿ ಗುಡ್ಡದಾಗ ತಪ ಕುಂತ್ರ ಕುಂತು ಜಾಗ ಮೇಲೆ 6 ಫುಟ್ ಭೂಮಿ ಬೆಳೆದಿರ್ತದ. 6 ಫುಟ್ ಭೂಮಿ ಬೆಳೆದ ಅದ್ರ ಮ್ಯಾಗ ದುಂಬಿ ಗಿಡ ಇಳ್ತದ, ದುಂಬಿ ಮರ ಏಳ್ತು, ಅದ್ರ ಮರದ ಬೇರೆ ಕೊಳ್ಳಿ ಊರ್ಲ ಹಾಕಿರ್ತದ, ಸುತ್ತಮುತ್ತ ಹಾವ ಚಳ ಹರಿದಾಡ್ತಾವ, ಬೀರ್ಗರಿಗೆ ಕಷ್ಟ ನಡೆದಿರ್ತದ. 12 ವರ್ಷ ಮುಗಿಲಾಗ ಬಂದಿರ್ತದ. ಕೊನೆಯ ಒಂದು ದಿವಸ ಏನಾಗ್ತದಪ್ಪ ಅಂದ್ರೆ ಬೀರ್ಲಿಯವ್ರಿಗೆ ಊರ್ಲ ಹಾಕಿ ಬೇರ ಬಹಳ ತ್ರಾಸ ಕಣ್ಣನ ಶಿಸಳ ತಳಗ ಬೀಳದಕ್ಕ ಕೈಲಾಸದಾಗ ತಂದಿ ಶಿವ ಪಾರ್ವತಿ ಕುಂತಾರಲ್ಲ, ಪಾರ್ವತಿ ಬಲಕಿನ ತೊಡಿ ಮ್ಯಾಲ 3 ಹರಿ ಶಿಸಳ ಬೀರನ ಕಣ್ಣನ್ನು ಬೀಳ್ತಾವ. ಅವಾಗ ಪಾರ್ವತಿ ದೇವಿ ಅಂತಾಳ, ಯಾಕ ಸ್ಪೀಡ್ ಹೇಳಿದ್ರೆ ಟೈಮ್ ಸ್ವಲ್ಪ ಕವರ್ ಆಗ್ತದ, ಅರ್ಧ ಹೇಳಿದ್ರೆ ಅದೇನ್ ಹೇಳ್ತಾ ನಡಬರ್ಬೇಕಂತ ಈ ಜನ ಉಳಕರ ಸುಡಿದ್ರು ಉಳಕರ. ಅದಕ್ಕ ಅವಾಗ 3 ಹರಿ ಶಿಸಳ ಪಾರ್ವತಿ ಕೈ ಮೇಲೆ ಬಿದ್ದಾಗ ಭಗವಂತ ಮಾಡಿಲ್ಲ ಮಳಿ ಇಲ್ಲ ಕೈ ಮ್ಯಾಲ 3 ಹರಿ ಶಿಸಳ ಬಿದ್ದವ, 3 ಗುಳ್ಳಿ ಬಂದವ ಭಗವಂತ, ಇದು ಕಾರಣ ಏನ್ ಇದಕ್ಕಂತ ಹೇಳಿದ್ರು. ಅವಾಗ ಪಾರ್ವತಿ ಪರಶು ಹೇಳ್ತಾನ, ನೋಡು ದೇವಿ ಗೋಡಗೇರಿ ಗುಡ್ಡದಾಗ ಬೀರಣ ದೇವರ ಉರ್ಮಾರ ದೇವರ ವೀರಭದ್ರ ಅವತಾರವನ್ನು ತ್ಯಜಿಸಿ ಬೀರ್ಲಿಂಗನ ಅವತಾರವನ್ನು ತಾಳಿ ಗೋಡಾಗೇರಿ ಗುಡ್ಡದಾಗ 12 ವರ್ಷ ತಪ್ಪ ಮಾಡ್ಯಾನ, ಅವನಿಗೆ ಕಷ್ಟ ಬಂದದ ಕಣ್ಣೀರ್ ಅವನ ಕಣ್ಣನ ಹನಿ ನೀರಿನ ಕೈ ಮೇಲೆ ಬಿದ್ದವ ಅಂದಾಗ ಪಾರ್ವತಿ ದೇವಿ ಅಂತಾಳ, ಇಪ್ಪ ಭಗವಂತ 14 ಲೋಡಿದ ಒಡೆಯ ನೀನಾಗಿ ನನ್ನ ಮಗನಿಗೆ ಎಂಥ ಕಷ್ಟ ಕೊಟ್ರೆ ನಾವಿದ್ದು ಸಾರ್ಥಕ ನಡಿ ಹಿಂಗಿಳಿ ಬಂದು ಬರ್ತಾರ. ಗೋಡಾಗಾರಿ ಗುಡ್ಡದಲ್ಲಿ ಬೀರ್ದೇವ್ರು ಕುಂತಲ್ಲಿ ಬಂದು ಎಲ್ಲೋ ಬೀರಣ್ಣನೇ ಎದ್ದು ಮಾತಲ್ಲಿ ಪಾರ್ವತಿ ದೇವಿ ಕರೆದಾಗ ಅವಾಗ ಉಗ್ರಗಳ ತರದ್ರ 6 ಫುಟ್ ಭೂಮಿಯನ್ನು ಬೆಳೆದಿರ್ತಲ್ಲ ಚಿಚ್ಚಿರಾಗಿ ತಳಗ ಬೀಳ್ತದ. ಯಾವ ತೊಂದರೆ ಗಿಡದ ಬೇರೆ ಸುಚ್ಚಿರ್ತದಲ್ಲ ಕೊರಳಿಗೆ ಹರದ ತಳಗ ಚಿಚ್ಚಿರಾಗಿ ಬೀಳ್ತಾವ. ಅವಾಗ ಕಣ್ಣು ತೆರೆದ ತಾಯಿ ಪಾರ್ವತಿ ಪರಶಿವ ನೋಡಿ ಪಾದ ಬೀಳ್ತಾನ, ಭಗವಂತ ಇಂಥ ಕಷ್ಟ ಕೊಡಬೇಡಪ್ಪ, ನನಗೆ ಒಂದು ಮರವಾಗಿ ಹುಟ್ಟಿಸು, ಜನರಿಗೆ ನೆರಳಾಗಿರ್ತೀನಿ, ಇಲ್ಲಂದ್ರೆ ಒಂದು ಕಲ್ಲು ಮಾಡಿ ಹೋಗಿ ಒಂದು ದೇವರಿಗೆ ಗುಡಿ ಕಲ್ಲಾಗಿರ್ತೀನಿ,
ಭಗವಂತ ಕರುಣೆ ಸರಿಸಲು ಪಾದಕ ಕಣ್ಣೀರು ಸುರಿಸಿ ಬೀಳ್ತಾನ. ಅವಾಗ ಪರಶಿವಳ್ತಾನೇ ಬಿರಣ್ಣನೇ ನಾನು ಹೇಳದಾಗ ನಡೀತೀನಿ ಅಂದಿದ್ದಲ್ಲ, ಈಗ 12 ವರ್ಷ ಗೋಡಾಗಿ ಕೂಟದಾಗ ಮುಗಿದು ನೀನು ಎನ್ನ ತುರುಬಿ ಹತ್ತಿ ಕುರುಬರ ದೊಡ್ಡ ಒಳಗ ಚಂದ್ರಕಲ್ಲಾಗಿ 12 ವರ್ಷ ತಪಸ್ಸು ಮಾಡತ್ತಿರೋದು. ಏನಂತ ತುರುಬಿ ಹತ್ತಿ ಕುರುಬರ 7 ಹತ್ತಿ ದೊಡ್ಡ ಒಳಗ ಚಂದ್ರಕಲ್ಲಾಗಿ 12 ವರ್ಷ ತಪ ಮಾಡಂದಾಗ ಅಲ್ಲಿ ಮತ್ತ 12 ವರ್ಷ ಮುಗಿದೋಪ ಅಂದ್ರೆ ಶಿಶುಮಗ ಕಳಿಸ್ತಾನೆ ಯಾರು ಪರಶಿವ. ಅಲ್ಲಿಂದ ತುರುಬಿ ಹಟ್ಟಿ ಕುರುಬರ ದೊಡ್ಡ ಒಳಗ ಚಂದ್ರಕಲ್ಲಾಗಿ ದೊಡ್ಡ ಬೈಲಿ ಒಳಗ 12 ವರ್ಷ ತಪ ಮಾಡ್ಯಾರ. ಅವಾಗ ಅವಾಗ ಏನ ಚಂದ್ರಕಲ್ಲಾಗಿ ಏನ್ ಬಿದ್ದಾನಲ್ಲ ಅಂದಿನಿಂದ ಗುರುನಾಥನಿಗೆ ದೊಡ್ಡಿ ಸುಸುಮತ್ತೇನದಲ್ಲ ದೊಡ್ಡಿ ಒಳಗ ಗುರುನಾಥ ಅದಾನಂತ ಹೇಳಿ ಇದು ಗರ್ಭಗುಡಿ ಅನ್ನೋದು ದೊಡ್ಡಿ ಒಳಗ ಏನದನ್ನ ಪರಮಾತ್ಮ ಅದಾನಂತ ತಿಳ್ಕೊಂಡು ಆ ಚಂದ್ರಕಲ್ಲಾಗಿದ್ದು 12 ವರ್ಷ ತಪಸ್ಸೆ ಮಾಡಿದಕ್ಕಾಗಿ ಸುತ್ತಮುತ್ತಿದ ದಡ್ಡಿಯಿಂದ ಕುಂತ ಜಾಗಕ್ಕೆ ಚಂದ್ರ ಹತ್ತಾರ. ಹೆಂಗ ಭಗವಂತ ಒಳಗಂತೇಳಿ ಹಿಂದೂ ಚಂದ್ರ ಹತ್ತಾರ ಮುಂದೂ ಚಂದ್ರ ಹತ್ತಾರ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಏನ ಯಾಕಂದ್ರೆ ತಳ ಹಿಡಿದ ಏನ ನಿಮ್ಮ ಬರೇ ಉತ್ತರ ಕೊಟ್ಟು ಟೈಮ್ ಆಗ್ತದೇಳಿ ಇನ್ನು ಹೆಂಗಪ್ಪ ಅಂದ್ರ 5 ಸುಸುನೆ ಯಾಕೆ ಹಾಕ್ತಾರಪ್ಪ ಅಂದ್ರೆ ಸಾಕಟ್ ಹೇಳ್ಬಿಡಮ್ಮ ನಮ್ಮ ಶನಮಂಗ ಮತ್ತು ಗಣಪತಿ ಇಬ್ಬರು ಶಿವಪಾರ್ವತಿಯರ ಮಕ್ಕಳು. ಅವಾಗ ಈ ಭೂಲೋಕ ಎಲ್ಲ ಯಾರು ತಿರುಗಿ ಬರ್ತೀರ ಅಂದಾಗ ನಾನು ತಿರುಗಿ ಬರ್ತೀನಿ ನೀ ತಿರುಗಿ ಬರ್ತೀನಿ ಅಂತ ಹೇಳ್ತಾರೆ ಇಬ್ರು. ಅವಾಗ ಯಾರು ತಿರುಗಿ ಬರ್ಬಾರಿ ಫಸ್ಟ್ ಯಾರು ಬರ್ಬಾರಿ ಅವ್ರಿಗೆ ಬೇಡಿದ ವರಕರ ನಿಮ್ಗೆ ವರ ಕೊಡ್ತೀರಿ ಅಂತ ಪರಮಾತ್ಮ ಪಾರ್ವತಿ ಹೇಳ್ತಾರ. ಅವಾಗ ಶನ್ಮುಖನು ಒಪ್ತಾನ. ಅವಾಗ ಶನ್ಮುಖ ತನ್ನ ವಾಹನವನ್ನು ತಂದು ಪ್ರದರ್ಶನ ಮಾಡಕ್ ಚಾಲು ಮಾಡಮ್ಮ. ಅವ ಸಣ್ಣ ಹೋಗೋದ ಇವ ಗಣಪತಿ ಇಲಿ ಮೇಲೆ ಕೂತು ತಾಯಿ ತಂದೆ ದೀಪ ಎಲ್ಲಿದ ಜಗ ಅಂತ ತಿಳ್ಕೊಂಡು ತಾಯಿ ತಂದೆ ಸುಸರ್ಲಾಕ ತಾಯಿ ತಂದೆ ಸುಸರ್ ಯಾಕೆ ಹೋಗ್ಬರ್ತೀನಿ ಮಣ್ಣ ಸಣ್ಮುಖರ ಹೋದ ಮತ್ತೆ ನೀ ಅನ್ನ ಸುಸಾಕ್ ಬರವಲ್ಲ ಇಪ್ಪ ಈ ಭೂಮಂಡಲ ಎಲ್ಲ ನಿಮ್ ನಿಮ್ ಕೈಯಲ್ಲೇ ಇಲ್ಲ ನಾ ಎಲ್ಲ ತಿರುಗಿ ಬರ್ದ ನನ್ನ ಅವಶ್ಯ ಮುಗಿದು ಬಿಡ್ತದ ಭಗವಂತ ನೀವೇ ದೇವರ ಬಿಟ್ಟು ದೇವ್ರಿಲ್ಲ ಅಂತ ಹೇಳಿ ಅಲ್ಲಿ ಏನ 5 ಸುತ್ತಾರದಲ್ಲ ಆ ದೇವರಲ್ಲಿ ಗುಡಿಯಾಗಿ ತಾಯಿ ತಂದೆ ಗುಡಿಯಾಗ ತಿಳ್ಕೊಂಡು ಭಾವ ಭಕ್ತಿಯಿಂದ ಅಂದಿನಿಂದ ಏನು ಗಣಪತಿ ಸುತ್ತಕ್ಕನ ಅಂದಿನಿಂದ ಈ ಸುತ್ತ ಹಾಕೋದೊಂದು ನಿಯಮಾವಳಿ ಬಿಡ್ತದ ಅಂತೇಳಿ ನಮ್ಮ ಅಭಿಪ್ರಾಯ ನಮ್ಮ ಹಿರಿಯರ ಅಭಿಪ್ರಾಯ ಹೇಳ್ಕೊತ ಬಂದಾರ. ಇಲ್ಲಿ ಕೇಳಿರ್ತಕ್ಕಂಥವ್ರು ಪ್ರಶ್ನೆ ಕೇಳಿಕಂತ ಹಿರಿಯರ ಇದ್ರಪ್ಪ ಅಂದ್ರೆ ಟೈಮ್ ವೇಸ್ಟ್ ಮಾಡಲಾರ್ದೆ ಪಟ್ಟಣೆ ಕರೆಕ್ಟ್ ಅಂದ್ರೆ ಒಪ್ಕೋಬೇಕು ಇಲ್ಲ ಅಂದ್ರೆ ಹೇಳಬೇಕು. ಸಂದ ಸಂಜೆ ನಿಮ್ ಬರ್ತದ ಅಂದ್ರೆ ಬರ್ತದ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನಮ್ಗೆ ವಾರ್ನಿಂಗ್ ಮಾಡಿರಿ ಅದಕ್ಕೆ ಕೇಳಕತ್ತೀನಿ. ಇಲ್ಲ ಇಲ್ಲೇ ಪ್ರಶ್ನೆ ಕೊಟ್ಕೊಂಡ್ಲಿ ಅಂದ್ರೆ ಹೊಂಡಲಕ್ಕ ಭರಲಕ್ಷ್ಮಿಯ ಕಮಿಟಿ ಪರವಾಗಿ 2 ಪ್ರಶ್ನೆ ಮಾಡ್ಯಾರ. ದಯವಿಟ್ಟು 2 ಪ್ರಶ್ನೆ ಕುಮಿಸಿಗೆವರು ಓಕೆ ಅಂತ ಗುಡ್ ನೈಟ್ ಹೇಳ್ಯಾರ. ಇದು ಅವ್ರು ಕೇಳಿರ್ತಕ್ಕಂತ ಉತ್ತರಕ್ಕೆ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೆ ಖರೆ ಅಂತೇಳಿ ಅವರು ಗುಡ್ ನೈಟ್ ಹೇಳ್ಯಾರಪ್ಪ ಅಂದ್ರ ನಿಮ್ಮ ತಾಯಂದಿರು ಕುಂತಿರ್ತಕ್ಕಂತ ಎಲ್ಲಾ ತಾಯಂದಿರು ನಮ್ಮ ಮೇಲೆ ಸದಾ ನಿಮ್ಮ ಆಶೀರ್ವಾದ ಹೊಡಿಬೇಕು. ತಾಯಿ ಹೆಸರು ಮೇಲೆ ಒಂದು ಜೈಕಾರ ಹೆಂಗ್ ಹೊಡಿಬೇಕು ಅಂದ್ರ ಜೈಕಾರ ಹೊಡೆದ ಕೈಲಾಸ ಬೇಕು. ಪ್ರತಿಯೊಬ್ಬರಿಗೆ ಯಾವ ಯಾವ ತಾಯಿ ತಂದೆ ಭಗವಂತನ ಆಶೀರ್ವಾದದಿಂದ ನಿಮ್ ಎಲ್ಲಾರಿಗೆ ಚಂದ ದನಿ ಚಂದ ಬಾಯಿ ಯಾರ್ಯಾರು ಕೊಟ್ಟರೆ ಅಷ್ಟೇ ಮಂದಿ ಜೈಕಾರ ಹೊಡೆದ ತಾಯಿ ಬಾಯಿ ಇಲ್ಲದ ರೊಟ್ಟೆ ಹೊಡಿಬೇಡಿ. ಶ್ರೀ ಬರಲಕ್ಷ್ಮಿ ಮಹಾರಾಜ ಕೀ ಜೈ. ಶ್ರೀ ಬೀರಲಿಂಗೇಶ್ವರ ಮಹಾರಾಜ ಕೀ ಜೈ. ಎಲ್ಲರೂ ಹೊಡೆದ್ರು ಅಕ್ಕರ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀವಿ. ಬಾಯಿ ನಾ ಎಲ್ಲರ ಕಡೆ ನೋಡಿ ಹೋಗತ್ತೀನಿ ಸುಮ್ಮನೆ ಕೂತಾಳ ತಾಯಿ ಇಲ್ಲ ಬಾಯಿ ಮುಚ್ಕೊಂಡು ಅಲ್ಲೇ ಹೊಡೆ ಹೊಡೆ ಅದಕ್ಕಲ್ಲಿ ನಿಮಗ ಒಂದು ಊರ ಒಂದು ಮನ್ಯಾಗ ಹೋಗಿರ್ತಾರೆ ಮತ್ತೊಂದ್ ಮನೆ ಕೊಟ್ಟಿರ್ತಾರೆ ಹಿಂಗಿರ್ತೀರಿ.